ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಪದಾಧಿಕಾರಿಗಳ ನೇಮಕದ ಪ್ರಕ್ರಿಯೆಗೆ ಚಾಲನೆ ನೀಡಿದೆ ಆ ಚಾಲನೆ ಯಾವ ರೀತಿಯಾಗಿದೆ ಅಂದರೆ ಕೆಲವೊಂದು ಬಾರಿ ಶತಾಬ್ದಿ ಒಳಗೆ ಸ್ಪೀಡ್ ತೆಗೆದುಕೊಂಡ್ರೆ ಕೆಲವೊಂದು ಬಾರಿ ಗೂಡ್ ಸ್ಟ್ರೈಮ್ ಟೈಪ್ ಗೂಡ್ ಸ್ಟ್ರೈನ್ ಟೈಪು ಸ್ವಲ್ಪ ಸ್ಲೋ ಆಗ್ತಾಯಿದೆ ಸ್ಲೋ ಆಗುತ್ತೋ ಫಾಸ್ಟ್ ಆಗುತ್ತೋ ನಮಗೆ ಸಂಬಂಧ ಇಲ್ಲ ಸ್ಲೋನಾರು ಆಗಿ ಫಾಸ್ಟ್ ಆದರೂ ಆಗಿ ಆದರೆ ಯಶವಂತಪುರ ಕ್ಷೇತ್ರ ಒಂದು ರೀತಿ ಒಳಗೆ ಎಲ್ಲ ದೃಷ್ಟಿಕೋನದಿಂದಲೂ ಕೂಡ ರಾಜಕೀಯವಾಗಿ ಅತ್ಯಂತ ಮಹತ್ವ ಪಡೆದಂತಹ ಕ್ಷೇತ್ರ ಭಾರತೀಯ ಜನತಾ ಪಕ್ಷದಲ್ಲಿಯೂ ಕೂಡ ಪದಾಧಿಕಾರಿಗಳ ನೇಮಕಕ್ಕೆ ಸಾಕಷ್ಟು ಅಳದು ತೂಗಿ ಅಳದು ತೂಗಿ ಇದೆ ಕಾಂಗ್ರೆಸ್ನೊಳಗೆ ಬಿ ಜೆ ಪಿಯ ಶಾಸಕರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ತೊಡಗಿಸಿಕೊಂಡು ಕಾಂಗ್ರೆಸ್ಗೆ ಒಂದಷ್ಟು ಆಕ್ಸಿಜನ್ ಕೊಡೋದ್ರ ಮೂಲಕವಾಗಿ ಜೀವ ತುಂಬತಕ್ಕಂಥ ಕೆಲಸವನ್ನು ಎಸ್ ಟಿ ಸೋಮಶೇಖರ್ ಮಾಡ್ತಾಯಿದ್ದಾರೆ ಈ ಎರಡೂ ಕುರಿತಂತೆ ಒಂದಷ್ಟು ಮಾಹಿತಿಗಳು ದೊರೆತ ಹಿನ್ನೆಲೆ ಒಳಗೆ ಗಮನ ಸೆಳೆಯುವ ಪ್ರಯತ್ನ ನಮ್ಮದು ನಾನು ಅನೇಕ ಬಾರಿ ಹೇಳ್ತೇನೆ ಎಲ್ಲವೂ ಕೂಡ ಅಂತಿಮ ಅಂತಲ್ಲ ಸಹಿ ಹಾಕಿ ಈಚೆ ಬರುವವರಿಗೆ ಯಾವುದೂ ಅಂತಿಮವಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಇಂಥವ್ರಿಗೆ ಎಮ್ ಎಲ್ ಎಸ್ ಟಿಕೆಟ್ ಸಿಕ್ತು ಎಮ್ ಎಲ್ ಸಿ ಟಿಕೆಟ್ ಸಿಕ್ತು ಎಮ್ ಪಿ ಟಿಕೆಟ್ ಸಿಕ್ತು ಅಂತ ಎಲ್ಲ ಆಗಿ ಹೋಗಿರುತ್ತೆ ಬಿ ಫಾರಂ ಕೊಡುವಾಗ ಬೇರೆಯವರ ಹೆಸರು ಬಂದು ಕುಳಿತಿರುತ್ತೆ ಅರೆ ನೀವು ಹೇಗೆ ಹೇಳೋದು ಬಿಟ್ರಿ ಅಂತಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಆಗಿದ್ದು ಸಂಜೆಗೆ ಇಲ್ಲ ನಾಳೆಗೆ ಇಲ್ಲ ಬದಲಾಗಿ ಬಿಡಬಹುದು ಸಹಿ ಹಾ ಸಹಿ ಹಾಕಿ ಬರುವವರಿಗೆ ಅಧಿಕೃತವಲ್ಲದಿದ್ದರೂ ಕೂಡ ನಮಗೆ ದೊರೆತ ಮಾಹಿತಿಯ ಆಧಾರದ ಮೇಲೆ ಏನಾಗಿದೆ ಏನಾಗ್ತಿದೆ ಏನಾಗಿರಬಹುದು ಅಂತಕ್ಕಂಥ ಒಂದಷ್ಟು ಚರ್ಚೆಗಳು ಏನಾಗ್ತಿದೆ ಆ ಚರ್ಚೆಗಳನ್ನು ಸಂಗ್ರಹದ ವರದಿಯನ್ನು ನಿಮಗೆ ನೀಡುವ ಪ್ರಯತ್ನ ನಮ್ಮದು ಯಾರ ಪರವೂ ಅಲ್ಲ ಯಾರ ವಿರೋಧವೂ ಅಲ್ಲ ಯಾರ ಅಧ್ಯಕ್ಷರಾದರೂ ನಮಗೇನು ಲಾಭವಿಲ್ಲ ಯಾರ ಅಧ್ಯಕ್ಷರಾಗದೇ ಇದ್ದರೂ ಏನು ಲಾಭವಿಲ್ಲ ಜನಕ್ಕೆ ಒಂದಷ್ಟು ಸೇವೆ ಮಾಡುವ ಕೆಲಸವನ್ನು ಉಪಯೋಗಿಸಿಕೊಂಡು ಸಮಸ್ಯೆಯನ್ನು ಬಗೆಹರಿಸಿದರೆ ಸಾಕು ಇರುವ ಸಮಸ್ಯೆಯನ್ನು ಬಗೆಹರಿಸಿ ಹೊಸ ಸಮಸ್ಯೆಯನ್ನು ಉಲ್ಬಣ ಮಾಡುವುದಾಗಲಿ ಸೃಷ್ಟಿಸುವುದಾಗಲಿ ಆಗದಿದ್ದರೆ ಬೇಡ ಅನ್ನುವುದಷ್ಟೇ ನಮ್ಮ ಕಳಕಳಿಯ ಮನವಿ ಮೊದಲನೇದಾಗಿ ಬಿ ಜೆ ಪಿ ವಿಚಾರಕ್ಕೆ ಹೋಗ್ತಾ ಇದ್ದೇನೆ ಯಶವಂತಪುರ ಕ್ಷೇತ್ರದೊಳಗೆ ಬಿ ಜೆ ಪಿ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲ ಎರಡು ಒಂದಾಗಬೇಕು ಅಂದರೂ ಒಂದಾಗಲ್ವಂತೆ ಅಂತ ನಾವು ವರದಿ ಮಾಡಿದ್ವಿ ಇಲ್ಲ ಒಂದಾಗುತ್ತೆ ಅಂತ ಇವತ್ತು ವಾದ ಮಾಡ್ತಾ ಇದ್ದಾರೆ ಒಂದಾಗುವುದಿಲ್ಲ ಒಂದಾದರೆ ಏನು ಒಂದಾಗದಿದ್ದರೆ ಏನು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ನಾವು ನಿನ್ನೆ ಕೊಟ್ಟಾಗಿತ್ತು ಯಶವಂತಪುರ ಗ್ರಾಮಾಂತರಕ್ಕೆ ಈಗಾಗಲೇ ಆರ್ ಪಿ ಪ್ರಕಾಶ್ ಅಂತಿಮಗೊಂಡಿದೆ ನಗರ ಮಂಡಲಕ್ಕೆ ವಾಜ್ರಹಳ್ಳಿಯ ಶಶಿ ಅಂತಿಮಗೊಂಡಿದೆ ಜಿಲ್ಲೆಗೆ ಅನಿಲ್ ಚಳಗೇರಿ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಒಳಗೊಂಡಂಥ ಸುದ್ದಿಯನ್ನು ಬಿತ್ತರಿಸಿದ ತಕ್ಷಣ ಕೆಲವರು ತತ್ತರಿಸಿ ಹೋಗ್ಬಿಟ್ರು ಯಾರು ಹೇಳಿದ್ರು ನಿಮಗೆ ಆಗಿದೆ ಅಂತ ಎಲ್ಲಾಗಿದೆ ಅಂತ ಹೇಳಿದ್ರು ಯಾರು ಮಾಹಿತಿಯನ್ನು ಕೊಟ್ಟರು ಅಂಥೇಳಿ ಹೀಗೆ ಅನೇಕ ವಾದ ವಿವಾದಗಳು ನಡೀತು ರಾಜಕಾರಣದಲ್ಲಿ ಸಹಜ ನಾವೇನು ಮಾಡಲಿಕ್ಕಾಗಲ್ಲ ಯಾರು ಏನಾರು ಹೇಳಿ ನಾವು ಹೇಳೋದನ್ನು ಹೇಳಬೇಕಾಗತ್ತೆ ಅದಿನ್ನೂ ಅಂತಿಮವಾಗಿಲ್ಲ ಅಂತಲೇ ನಾವು ಹೇಳಿರೋದು ಆದರೆ ಅಂತಿಮವಾಗುವ ಸಾಧ್ಯತೆಗಳಿದೆ ಇವರೇ ಅಂತಿಮ ಯಾಕೆ ಆಗ್ತಾರೆ ಅಂತಲೂ ಮಾಹಿತಿ ಕೊಟ್ಟಿದ್ವಿ ಆಗಲೇಬೇಕು ಅಂತೇನಿಲ್ಲ ಹದಿನೈದನೇ ತಾರೀಕಿನ ಒಳಗಾಗಿ ಆಗುವ ಸಾಧ್ಯತೆಗಳಿದೆ ಅಂತ ಹೇಳಿದೀವಿ ನಾವು ಆಗಿಬಿಡುತ್ತೆ ಅಂತಲ್ಲ ಇವತ್ತಿನ ಮಾಹಿತಿಯ ಪ್ರಕಾರವಾಗಿ ಹದಿನೈದು ಆಗಲ್ಲ ಇನ್ನು ಒಂದು ತಿಂಗಳು ಎರಡು ತಿಂಗಳು ತಡ ಆಗಬಹುದು ಯಾಕೆ ಅಂತಂದರೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರ ಅವರ ಅವಧಿ ಇನ್ನೂ ಎರಡು ತಿಂಗಳಿದೆ ಜೆ ಪಿ ನಡ್ಡರವರ ಆಯ್ಕೆ ಆದ ನಂತರ ಉಳಿದ ಕೆಲಸಗಳಿಗೆ ಪ್ರಕ್ರಿಯೆಗೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇರೋದು ಇನ್ನೊಂದು ಕಡೆಗೆ ವಿಜಯೇಂದ್ರವರು ಅವರು ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷ ಆಗಿರೋದಿಂದ ಅವರು ತಮ್ಮ ಪ್ರಕ್ರಿಯೆಯನ್ನು ಮುಂದುವರೆಸ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ ಹಾಗಾಗಿ ಯಾರಾಗ್ತಾರೋ ಯಾರು ಬಿಡ್ತಾರೋ ಆದ ಆದಮೇಲೆ ಇನ್ನೊಂದು ಮತ್ತೊಂದು ಪ್ರಶ್ನೆ ಬೇರೆ ಹದಿನೈದು ತಾರೀಕು ಆಗದೇ ಇದ್ದರೆ ಮುಂದಿನ ತಿಂಗಳಾಗತ್ತೆ ಆಗಸ್ಟ್ಗೆ ಸೆಪ್ಟೆಂಬರ್ಗೆ ಸೆಪ್ಟೆಂಬರ್ಗಾಗತ್ತೆ ಅಕ್ಟೋಬರ್ಗೆ ಆಗುತ್ತೆ ಆಗದಿದ್ದರೆ ಬೇಡ ಯಾರು ಆಕಾಂಕ್ಷಿತರೋ ಅವರ ಚಟಕ್ಕೆ ಮಾಡ್ಕೊಳ್ಳಿ ನಮಗೇನು ಸಂಬಂಧ ಇದು ಬಂದಂಥ ವರದಿಯನ್ನು ಕೊಡ್ತಾ ಇದ್ದೇವೆ ಅಷ್ಟೇ ನಾವು ಕೆಲವೊಬ್ಬರು ಕೆಲವೊಂದು ರೀತಿ ವಾದವನ್ನು ಮಾಡಿದ್ರು ಗ್ರಾಮಾಂತದೊಳಗೆ ಜಗದೀಶ್ರವರು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ಜಗದೀಶ್ರವರು ತೀವ್ರ ಪ್ರಯತ್ನವನ್ನು ನಡೆಸಿದ್ದಾರೆ ಆರ್ ಪಿ ಪ್ರಕಾಶ್ರವರ ಘೋಷಣೆಯಾಗಿಲ್ಲ ಘೋಷಣೆಯಾದರೆ ನನ್ನದೇ ನಾನೂ ಕೂಡ ಪ್ರಯತ್ನ ಪಡ್ತಾ ಇದ್ದೇನೆ ನಮ್ಮ ಸಮುದಾಯಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು ಅದರಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಸಮುದಾಯಕ್ಕೆ ಅಗತ್ಯ ಇದೆ ಅವಶ್ಯಕತೆ ಇದೆ ನಮಗೆ ಕೊಟ್ಟೇ ಕೊಡ್ತಾರೆ ನಾನು ತಗೊಂಡು ಬಂದೇ ಬರ್ತೀನಿ ಅನ್ನುವಂಥದ್ದು ಜಗದೀಶ್ರವರ ವಾದ ಜಗದೀಶ್ರವರಿಗೆ ಅನೇಕರು ಬೆಂಬಲವನ್ನು ಸೂಚಿಸಿದ್ದಾರೆ ಅವರು ಕೂಡ ಸಾಕತ್ತು ಕಸರತ್ತು ನಡೆಸಿದ್ದಾರೆ ವಿಜೇಂದರವರ ಬಳಿ ಯಡಿಯೂರಪ್ಪನವರ ಬಳಿ ಸಾಕಷ್ಟು ಚರ್ಚೆಗಳಾಗಿದೆ ಜಗದೀಶ್ರವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಳ್ಳುವಂತಹ ಪ್ರಯತ್ನಗಳು ನಡೆಯಿತು ಬಂಡೇ ಮಠದ ಸಮಾರಂಭವೊಂದರಲ್ಲಿ ಪಂಡೆ ಮಠದಲ್ಲಿ ಇರುವಾಗ ಅವನ್ನ ತೆಗೆದು ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಆದಾಗ ಅವ್ರನ್ನ ಅನೇಕ ಸ್ಥಳೀಯರು ಮನವೊಲಿಸಿದ್ರು ನೀವು ಹೋಗಬೇಡಿ ಕಾಂಗ್ರೆಸ್ಗೆ ಒಳಿತಾಗಲ್ಲ ಇಲ್ಲೇ ಇರಿ ಅಂತ ಹೇಳಿ ಮನವೊಲಿಸಿ ಉಳಿಸಿಕೊಂಡು ಕೆಲಸವನ್ನು ಮಾಡಿಸಿಕೊಂಡ್ರು ಹಾಗಾಗಿ ಅವರಿಗೆ ಅವಕಾಶ ಸಿಗಲೇಬೇಕು ಜಗದೀಶ್ರವರು ಎಲ್ಲ ರೀತಿಯಿಂದಲೂ ಸೂಕ್ತವಾಗಿದ್ದಾರೆ ಸಂಘಟನೆ ದೃಷ್ಟಿಯಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಜಾತಿಯಾಗಿ ಎಲ್ಲದರಲ್ಲೂ ಪ್ರಬಲವಾಗಿರುವುದರಿಂದ ಜಗದೀಶ್ರವರು ನನಗೆ ಸಿಗುತ್ತೆ ಅನ್ನುವಂಥದ್ದು ಆತ್ಮವಿಶ್ವಾಸ ಅವ್ರದ್ದು ಜಗದೀಶ್ರ ಕೊಡಿಸೇ ಕೊಡಿಸ್ತೀವಿ ಅಂತಕ್ಕಂಥದ್ದು ಅವ್ರ ಹಿಂಬಾಲಕರು ಅನೇಕ ಮುಖಂಡರುಗಳು ಈ ಬಾರಿ ಬೆಂಗ್ಳು ಯಶವಂತಪುರ ಗ್ರಾಮಾಂತರವನ್ನು ನಮ್ಮ ಸಮುದಾಯಕ್ಕೆ ಕೊಟ್ಟೆ ಕೊಡ್ತಾರೆ ಅಂದರೆ ವೀರಶೈವ ಸಮುದಾಯಕ್ಕೆ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಜಗದೀಶ್ ಅವರ ಪ್ರಯತ್ನ ಇದೆ ಪ್ರಕಾಶ್ ಅವರು ಕೇವಲ ಶೋಭಾ ಕರಂದ್ಲಾಜಿ ಅವರು ಬಂದಾಗ ಬರ್ತಾರೆ ಶೋಭಾ ಕರಂದ್ಲಾಜಿ ಅವರು ಹೋದಾಗ ಹೋಗ್ತಾರೆ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಎಷ್ಟು ಬಾರಿ ಗಮನ ಸೆಳೆದಿದ್ದಾರೆ ಪ್ರಕಾಶಿಗೆ ಕೊಡುವ ಪ್ರಶ್ನೆಯೇ ಬರುವುದಿಲ್ಲ ಶೋಭಾ ಮೇಡಮ್ನ ಪರವಾಗಿದ್ದಾರೆ ಎನ್ನುವುದನ್ನು ಹೊರತುಪಡಿಸಿದರೆ ಯಾವುದೇ ದೃಷ್ಟಿಕೋನದಿಂದ ಬಿ ಜೆ ಪಿಗೆ ಅವರು ಕೊಡುವ ಪ್ರಶ್ನೆಯೇ ಅಲ್ಲ ಎಲ್ಲ ದೃಷ್ಟಿಕೋನದಿಂದಲೂ ಜಗದೀಶ್ರವರು ಎ ಪ್ಲಸ್ನಲ್ಲಿದ್ದಾರೆ ಅನ್ನುವಂಥದ್ದು ಹಲವರ ವಾದಗಳು ನಡೀತಾ ಇದೆ ಜಗದೀಶ್ರವರು ಆದರೂ ಆಗಬಹುದು ನಮಗೆ ಗೊತ್ತಿಲ್ಲ ಇದು ನಡೀತಾ ಇದ್ದರೆ ಇನ್ನೊಂದು ಎರಡು ವಿಚಾರ ಅಂತ ಹೇಳಿದ್ರೆ ನಗರ ಮಂಡಲದ ವಿಚಾರ ಮತ್ತು ನಾಳೆ ಮತ್ತೆ ನಾನು ಇನ್ನು ಕೆಲವೊಬ್ಬರ ಹೆಸರುಗಳು ಬಂದಂಥದನ್ನು ಎಲ್ಲವನ್ನು ಆದಷ್ಟು ಪ್ರಸ್ತಾಪ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಗ್ರಾಮಾಂತರಗಳಿಗೆ ಇನ್ನೂ ಹಲವಾರು ಹೆಸರುಗಳಿತ್ತು ಹಲವರು ಕೂಡ ಹೇಳಿದ್ರು ಅದನ್ನು ನೀವು ಬೇಕಾದ್ರೂ ಹಚ್ಚಿ ನೋಡಲಿ ಹೇಳಿ ಅಂತ ಜಗದೀಶ್ರವ್ರಿಗೆ ಬಂದಿರತಕ್ಕಂಥ ಹೆಸರುಗಳು ಎಂಟು ಹತ್ತು ಹನ್ನೆರಡು ಏನು ಹದಿನಾರು ಹೆಸರುಗಳು ಬಂದರೆ ಆ ಹೆಸರುಗಳನ್ನೆಲ್ಲವನ್ನೂ ಕೂಡ ಒಂದು ತಕ್ಕಡಿಗೆ ಹಾಕಲಿ ನನ್ನನ್ನು ಒಂದು ತಕ್ಕಡಿಗೆ ತೂಗಲಿ ಯಾರು ಅತಿ ಹೆಚ್ಚು ಬರ್ತಾರೋ ಕೊಡಲಿ ಅಂತ ಅವರ ಆತ್ಮೀಯರು ಅನೇಕರು ಮಾತನ್ನು ಆಡ್ತಾ ಇದ್ದಾರೆ ಹಾಗೇ ಜಗದೀಶ್ರವರು ಕೂಡ ರೇಸ್ನಲ್ಲಿದ್ದಾರೆ ಒಂದು ಹೆಜ್ಜೆ ಮುಂದಿದ್ದಾರೆ ಗೊತ್ತಿಲ್ಲ ಅಧಿಕೃತ ಘೋಷಣೆಯ ನಂತರವಷ್ಟೇ ಅರ್ಥವಾಗಬೇಕು ಯಶವಂತಪುರ ನಗರ ಮಂಡಲಕ್ಕೆ ಬರೋದಾದರೆ ನಾನು ಒಂದು ವರದಿಯನ್ನು ಕೊಡುವಾಗ ಹೇಳಿದ್ದೆ ನಗರ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಅನಿಲ್ ಚಳಗಾರಿಯವರು ಮೂರು ಜನ ಆಕಾಂಕ್ಷಿತನ್ನು ಕರೆದುಕೊಂಡು ಹೋಗಿ ಮೂರು ಜನದಲ್ಲಿ ಯಾರನಾರೋ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಉಲ್ಲಾಳ್ ಶಶಿಕುಮಾರ್ ಅವರು ಅವರು ಹಿಂಬಾಗಿಲಿನ ಪ್ರವೇಶವನ್ನು ಮಾಡಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನೇಕರು ಅದಕ್ಕೆ ಒಂದು ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೇಸರದ ಜೊತೆಗೆ ಒಂದಷ್ಟು ಪ್ರೀತಿಯ ಆಕ್ರೋಶವೂ ಸೇರ್ಪಡೆಯಾಗಿದೆ ಪ್ರೀತಿಯ ಆಕ್ರೋಶದ ಜೊತೆಗೆ ಪ್ರೀತಿಯ ಒಂದಷ್ಟು ಮನಸ್ಸು ಕೂಡ ಸೇರ್ಕೊಂಡು ಮಾತನಾಡಿದ್ದಾರೆ ಸರ್ ಹಿಂಬಾಗಿಲು ಅಂತ ಏನು ಸರ್ ನೀವು ಹೀಗೆ ಮಾತಾಡ್ತೀರಿ ಅದು ಹಿಂಬಾಗಿಲಿನ ಪ್ರವೇಶ ನಾವೇ ಯಾಕೆ ಮಾಡೋಣ ಹೆಬ್ಬಾಗಿಲಿನ ಪ್ರವೇಶವನ್ನು ನಾವು ಮಾಡ್ತೇವೆ ಅಂತ ಉಲ್ಲಾಳ್ ಶಶಿಕುಮಾರ್ ಅವರ ಸ್ನೇಹಿತರು ಅಲ್ಲ ಉಲ್ಲಾಳ್ ಶಶಿಕುಮಾರ್ ಸ್ನೇಹಿತರು ಶಶಿಕುಮಾರ್ ಅವರೇನು ಹಿಂಬಾಗಿಲಿನ ಪ್ರವೇಶವನ್ನು ಪಡೆಯಬೇಕಾದ ಅಗತ್ಯತೆ ಅವಶ್ಯಕತೆ ಎರಡೂ ಅವರಿಗಿಲ್ಲ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಮಾರೇಗೌಡರ ಅವಧಿಯೊಳಗೆ ಸಾಕಷ್ಟು ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಉಲ್ಲಾಳಿ ವ್ಯಾಪ್ತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯುವ ಪಡೆ ಅವರ ಹಿಂದೆ ಇದೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಪ್ರಸ್ತುತ ಸನ್ನಿವೇಶದೊಳಗೆ ಸ್ಥಳೀಯ ಶಾಸಕರ ಮುಂದೆ ನಿಲ್ಲುವ ಶಕ್ತಿ ಇರುವುದು ಉಲ್ಲಾಳಿನ ಶಶಿಗೆ ಮಾತ್ರ ಹಾಗಾಗಿ ಹಿಂಬಾಗಿಲಿನ ಪ್ರವೇಶದ ಪ್ರಶ್ನೆ ಇಲ್ಲ ಹೆಬ್ಬಾಗಿಲಿನ ಪ್ರವೇಶದ ಮೂಲಕವಾಗಿ ಶಶಿಕುಮಾರ್ ಅವರ ಘೋಷಣೆಯನ್ನು ಮಾಡಿಕೊಂಡು ಬರ್ತೇವೆ ಅಂತೇಳಿ ಇರಬಹುದು ನಾವು ಅದ್ರ ನಾವು ಹಿಂಬಾಗಿಲಿನ ಪ್ರವೇಶ ಅಂತ ಹೇಳಿದ ಉದ್ದೇಶ ಹೇಳಿದ್ರೆ ಅಧ್ಯಕ್ಷರು ಮೂರು ಜನರನ್ನು ಕರ್ಕೊಂಡೋಗಿ ಇವ್ರು ಮೂರು ಜನರಲ್ಲಿ ನೀವು ಯಾರು ಮಾಡಿ ಆಕಾಂಕ್ಷಿತ ಇದ್ದಾರೆ ಅಂತೇಳಿ ಅಧಿಕೃತವಾಗಿ ಹೇಳಿ ಆದ ಮೇಲೆ ಇವರು ಒಬ್ಬ ಆಕಾಂಕ್ಷಿರ ಪಟ್ಟಿಯಲ್ಲಿದ್ದಾರೆ ಅಂತ ಅವರು ಅಧಿಕೃತವಾದ ಅವರ ಪಟ್ಟಿಯಲ್ಲಿ ಇಲ್ದಲೇ ಇದ್ದಿದ್ದರಿಂದ ಅವರು ಹಿಂಬಾಗಿಲಿನ ಪ್ರವೇಶ ಅಂತ ಹೇಳಿದ್ದು ವಿನಃ ಶಶಿಕುಮಾರ್ ಅವರು ಹಿಂಬಾಗಿಲು ಅಂತ ಅರ್ಥ ಅಲ್ಲ ನಿಮ್ಮ ಬೇಸರವಿದ್ದರೆ ಇರಲಿ ಆಕ್ರೋಶವಿದ್ದರೆ ಇರಲಿ ಅದಕ್ಕೆ ನಮ್ಮ ವಿರೋಧವಿಲ್ಲ ಇದು ಈ ದೃಷ್ಟಿಯಿಂದ ಹೇಳಿದ್ದು ಈಗ ಹಿಂಬಾಗಿಲಿನ ಪ್ರವೇಶಕ್ಕಿಂತ ಹೆಬ್ಬಾಗಿಲಿನ ಪ್ರವೇಶವನ್ನು ಶಶಿಯವರು ಪಡೆದುಕೊಂಡು ಡಾಲರ್ಸ್ ಕಾಲನ್ನು ಧವಳಗಿರಿಯೊಳಗೂ ಕೂಡ ನಿಂತುಕೊಂಡು ಅಲ್ಲಿಂದ ಆದೇಶವನ್ನು ಮಾಡಿಸಿಕೊಂಡು ಮಲ್ಲೇಶ್ವರದ ಬಿ ಜೆ ಪಿಯ ಕಚೇರಿಯಿಂದ ಅವರಿಂದ ಆದೇಶವನ್ನು ತಂದು ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರಾಗಿ ಶಶಿ ಅವರು ರಾರಾಜಿಸ್ತಾರೆ ಅನ್ನುವಂಥದ್ದು ಶಶಿ ಅವರಿಗೆ ಎಲ್ಲ ಶಕ್ತಿಯೂ ಇದೆ ಅವರು ಯಾವುದೇ ಮರ್ಜಿಗೆ ಒಳಗಾಗುವ ವ್ಯಕ್ತಿ ಅಲ್ಲ ಬಕೀಟ್ ಹಿಡಿಯುವ ರಾಜಕಾರಣ ಮಾಡಿಲ್ಲ ಚಮಚಗಿರಿ ಮಾಡುವ ಅಗತ್ಯತೆ ಇಲ್ಲ ಜಾತಿಯ ಪ್ರಬಲತೆ ಇದೆ ಯುವಕರಾಗಿ ಕೆಲಸವನ್ನು ಮಾಡುವಂಥ ಶಕ್ತಿ ಇದೆ ಅದೇ ರೀತಿಯ ಒಳಗೆ ಒಂದಷ್ಟು ಸಂಪನ್ಮೂಲವೂ ಇದೆ ಈ ಎಲ್ಲ ದೃಷ್ಟಿಕೋನದಿಂದ ಸೂಕ್ತವಾದ ಅಭ್ಯರ್ಥಿ ಆಗ್ತಾರೆ ಇವರು ಅಂಥೇಳಿ ಅವರನ್ನು ಆಯ್ಕೆ ಮಾಡಬೇಕು ಅಂತ ಹಲವರು ಒತ್ತಾಯವನ್ನು ಮಾಡಿದ್ದಾರೆ ಹಾಗಾಗಿ ನಗರ ಮಂಡಲಕ್ಕೆ ವಾಜರಹಳ್ಳಿಯ ಶಶಿ ವರ್ಸಸ್ ಉಲ್ಲಾಳ ಶಶಿ ಆಗುತ್ತೆ ವಿನಃ ಬೇರೆಯವರ ಹೆಸರುಗಳು ಬರಲಿಕ್ಕೆ ಸಾಧ್ಯತೆ ಇಲ್ಲ ಆ ಒಳಗೆ ಉಲ್ಲಾಳ್ ಶಶಿ ಒಂದು ಕೈ ಮೇಲೆ ಸಾಧಿಸ್ತಾರೆ ಎಲ್ಲವನ್ನೂ ಕೂಡ ನೀವು ಒಕ್ಕಲಿಗ ಸಮುದಾಯ ಒಕ್ಕಲಿಗ ಸಮುದಾಯ ಅಂದರೆ ವೀರಶೈವ ಸಮುದಾಯ ಏನು ಮಾಡಬೇಕು ಉಳಿದ ಸಮುದಾಯ ಏನು ಮಾಡಬೇಕು ಈ ರೀತಿಯ ಚರ್ಚೆಯನ್ನು ಮಾಡಿಕೊಂಡು ಹಿಂಬಾಗಿಲಿನ ಪ್ರವೇಶವಲ್ಲ ಹೆಬ್ಬಾಗಿಲಿನ ಪ್ರವೇಶ ಉಲ್ಲಾಳ್ ಶಶಿಗೆ ಅಂತ ಚರ್ಚೆ ಆಗ್ತಿದೆ ಯಾರಾಗ್ತಾರೋ ನನಗೆ ಗೊತ್ತಿಲ್ಲ ಈ ಮದ್ದೊಳಗೆ ಅಚ್ಚರಿಯ ಆತ್ಮಾನಂದ ಅರೆ ರೀ ಇದು ಅಚ್ಚರಿಯ ಆತ್ಮಾನಂದನ ಪ್ರಶ್ನೆ ಇಲ್ಲೇಕೆ ಉದ್ಭವವಾಗುತ್ತಿದೆ ಅಂಥೇಳಿ ಅನೇಕರು ಆಲಿಸು ಆಲೋಚನೆ ಮಾಡಬಹುದೇ ನಾನು ನಾನು ಮೊದಲನೇ ಬಾರಿ ವರದಿ ಮಾಡಿದಾಗ ಹೇಳಿದ್ದೆ ಬರೀ ನೀವು ಮುಂದುವರೆದ ವರ್ಗದವರಿಗೆ ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನ ಕೊಡುವುದಾದರೆ ಎಸ್ ಸಿ ಎಸ್ ಟಿಗೆ ಯಾಕ್ರಿ ಕೊಡಬಾರ್ದು ಅಂಥೇಳಿ ಆತ್ಮಾನಂದರವರು ಕೃಷ್ಣಾ ಗ್ರ್ಯಾಂಡ್ ಹೋಟೆಲ್ನೊಳಗೆ ಗಲಾಟೆಯನ್ನು ಮಾಡಿ ನಮಗೆ ಕೊಡಿ ನಮ್ಮ ಸಮುದಾಯಕ್ಕೆ ಕೊಡಿ ಒಮ್ಮೆ ಆದರೂ ನಮ್ಮ ಸಮುದಾಯಕ್ಕೆ ಕೊಡುವುದರ ಮೂಲಕವಾಗಿ ಒಂದು ಮಾತನ್ನು ಹೇಳಿ ಭಾರತೀಯ ಜನತಾ ಪಕ್ಷ ಜಾತ್ಯತೀತವಾಗಿ ನಡೆದುಕೊಂಡಿದೆ ಪೇರೆಂಟ್ ಬಾಡಿಯನ್ನು ಎಸ್ ಸಿ ಎಸ್ ಟಿ ಕೊಟ್ಟಿದ್ದೀವಿ ಅಂತ ಹೇಳ್ರಿ ಅಂತೇಳಿ ಈ ಆತ್ಮಾನಂದ ಒಂದಷ್ಟು ಆತ್ಮವಿಶ್ವಾಸದಿಂದ ಮಾತನಾಡಿದರು ಅಂಥ್ರಿ ಅಂತ ಈಗ ಅವರು ಎಲ್ಲ ಕಡೆಗೋಗಿ ನಮಗೆ ಕೊಡಿ ನಮಗೆ ಕೊಡಿ ನಮಗೆ ಕೊಡಿ ಅಂತ ಹೇಳ್ತಿದರೆ ಅಚ್ಚರಿಯಾಗಿ ಆತ್ಮಾನಂದನವರ ಹೆಸರಿನಾರು ಮಧ್ಯದಲ್ಲಿ ತೂರಿಕೊಂಡು ಬಂದು ಬಿಡಬಹುದೇ ಗೊತ್ತಿಲ್ಲ ಯಾಕೆಂದರೆ ಪಕ್ಷಗಳಿಗೆ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು ಎಷ್ಟೋ ಬಾರಿ ನೀವು ನೋಡಿ ಇವ್ರಿಗೆ ಟಿಕೆಟ್ ಇವ್ರಿಗೆ ಟಿಕೆಟ್ ಅಂತ ಯಾರಿಗೋ ಟಿಕೆಟ್ ಕೊಡ್ತಾರೆ ಅಂತೇಳಿ ಅವ್ರು ಹೆಂತಿಗೆ ಟಿಕೆಟ್ಗಳು ಕೊಟ್ಬಿಟ್ಟಿದ್ದಾರೆ ಅರವಿಂದ್ ಲಿಂಬಾವಳಿಗೆ ಟಿಕೆಟ್ ಇಲ್ಲ ಅಂದರು ಅವ್ರು ಶ್ರೀಮತಿ ಅವರಿಗೆ ಕೊಟ್ಟರು ದಾವಣಗೆರೆ ಜಿ ಎಮ್ ಸಿದ್ದೇಶ್ವರಿಗೆ ಟಿಕೆಟ್ ಇಲ್ಲ ಲೋಕಸಭೆಗೆ ಅಂದರು ಅವ್ರು ಶ್ರೀಮತಿಗೆ ಕೊಟ್ಟರು ಹೀಗೆ ಯಾವಾಗ ಏನು ಬೇಕಾದ್ರು ಆಗ್ಬೋದು ಹಾಗೆ ಅಚ್ಚರಿಯಲ್ಲಿ ಆತ್ಮಾನಂದ ಹೊರಬಂದರೆ ಅದೃಷ್ಟ ಹೇಳಲಿಕ್ಕಾಗಲ್ಲ ಅಂತ ಅಂದರೆ ಇನ್ನೊಂದು ಕಡೆ ನಡೀತಾ ಇರೋದು ಏನು ಅಂತಂದರೆ ಆತ್ಮಾನಂದ ಅಷ್ಟು ಸುಲಭದ ವ್ಯಕ್ತಿಯೇನಲ್ಲ ರಾಜ್ಯದೊಳಗೆ ಒಂದಷ್ಟು ಗುರುತಿಸಿಕೊಂಡಿರುವಂಥ ವ್ಯಕ್ತಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸಿ ಕೊನೆಗೆ ಅಧ್ಯಕ್ಷ ಸ್ಥಾನ ಕೈತಪ್ಪಿ ಹೋದರೆ ಈ ಬಿ ಜೆ ಪಿರಿಗೆ ಗೊತ್ತು ಇವ್ರು ಏನು ಮಾಡಿದ್ರು ಮುಂದುವರ್ಗದವ್ರನ್ನೇ ಓಲೈಸ್ತಾರೆ ಅಂತ ಹೇಳಿ ಅಂತ ಹಾಗೇನಾದರೂ ಆದ ಪಕ್ಷಗಳಿಗೆ ಪ್ರಧಾನ ಕಾರ್ಯದರ್ಶಿಯಾದರೂ ನಮ್ಮವರಿಗೆ ಕೊಡಲಿ ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇರ್ಬೋದು ಗೊತ್ತಿಲ್ಲ ಅಚ್ಚರಿಯ ಆತ್ಮಾನಂದವು ಹಿಂಬಾಗಿಲಿನ ಪ್ರವೇಶಕ್ಕಿಂತ ಹೆಬ್ಬಾಗಿಲಿನ ಪ್ರವೇಶದಲ್ಲಿ ಉಳ್ಳಾಲ್ ಶಶಿ ಬರ್ತಾರೋ ಇವರಿಬ್ಬರಿಗಿಂತ ಇನ್ಯಾರು ಬರ್ತಾರೋ ಗೊತ್ತಿಲ್ಲ ಪ್ರಸ್ತುತ ಇವತ್ತಿನ ಸುದ್ದಿ ಇದಾದರೆ ಇದರ ಜೊತೆಗೆ ಇನ್ನೊಂದು ಅಂತಿದ್ರೆ ನಾವೊಂದು ಹೇಳಿದ್ವಿ ಉತ್ತರ ಜಿಲ್ಲೆಗೆ ಬಿ ಜೆ ಪಿಯ ಉತ್ತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಅನಿಲ್ ಚಳಗೇರಿ ನೇಮಕ ಬಹುತೇಕ ಖಚಿತ ಅಂತೇಳಿಂತ ಅದು ಸುಳ್ಳು ಸರ್ ಸಾಧ್ಯವೇ ಇಲ್ಲ ಅದಕ್ಕೆ ಅವಕಾಶವನ್ನು ನಾವು ಕೊಡೋದೇ ಇಲ್ಲ ಜಿಲ್ಲೆಗೆ ಅವರು ಹೇಗೆ ಹೋಗಿ ಬಿಡುತ್ತಾರೆ ನಾವು ನೋಡಿಬಿಡುತ್ತೇವೆ ಅಂತ ಹಲವರು ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಅವರು ನಗರ ಮಂಡದ ಅಧ್ಯಕ್ಷ ಆಗುವಾಗಲೂ ಹಾಗೆ ಹೇಳ್ತಾ ಇದ್ದರು ಎಲ್ಲಿಂದಲೋ ಬಂದವರೇ ಹೇಗೆ ಆಗಿಬಿಡುತ್ತಾರೆ ಅಂದರು ಎಲ್ಲಿಂದಲೋ ಬಂದವರೇ ಹೇಗೋ ಆಗಿ ಹೇಗೆಗೋ ಆಗಿಬಿಟ್ಟರು ಅನಿಲ್ ಚಳಿಗರಿಯವರು ಈಗೇನಾಗ್ತಾರೋ ನನಗೆ ಗೊತ್ತಿಲ್ಲ ಇದೊಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತ ಇದಿಷ್ಟು ಭಾರತೀಯ ಜನತಾ ಪಕ್ಷದ ಸದ್ಯದ ವರದಿ ನಾಳೆ ಮತ್ತೆ ನಗರ ಜಿಲ್ಲೆಗೆ ಇನ್ನೊಂದಿಷ್ಟು ಹೆಸರುಗಳು ಹೋದಂಥವರು ಏನಾಗುತ್ತಾರೆ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮತ್ತೊಂದು ವರದಿಯನ್ನು ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅವಕಾಶವಾದೊಳಗೆ ಇದಿಷ್ಟು ಬಿ ಜೆ ಪಿಯದಾದರೆ ಇನ್ನು ಕಾಂಗ್ರೆಸ್ತು ಕಾಂಗ್ರೆಸ್ ಪಕ್ಷ ನಾವು ಹಿಂದೊಂದು ವರದಿಯನ್ನು ಮಾಡಿದೆ ಬಡವಾದ ಕಾಂಗ್ರೆಸ್ಸಿಗೆ ಬಲವಾದ ಎಸ್ ಟಿ ಎಸ್ ಅಂತ ಅದು ನಿಜವೇ ಯಶವಂತಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪೂರ್ಣ ಬಡವಾಗಿ ಹೋಗಿತ್ತು ಬಡವಾಗಿ ಹೋದ ಕಾಂಗ್ರೆಸ್ಗೆ ಬಲವಾಗಿ ನಿಂತರೂ ಈ ಕ್ಷೇತ್ರದ ಶಾಸಕರು ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಜೀವ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸರಣಿ ಸಭೆಗಳನ್ನು ಮಾಡುವುದರ ಮೂಲಕವಾಗಿ ವಾರ್ಡ್ ವಾರು ಪಂಚಾಯಿತಿ ವಾರ್ಡ್ ಮಾಡಿ ಎಲ್ಲ ಮಾಡಿ ಪಂಚಾಯಿತಿ ಮಟ್ಟದಲ್ಲಿ ಸಭೆಯನ್ನು ಮಾಡಿ ನೀವು ಯಾರು ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಾಗಿದ್ದೀರಿ ಅಧ್ಯಕ್ಷ ಸ್ಥಾನ ಯಾರು ತೆಗೆದುಕೊಳ್ತೀರಿ ತೆಗೆದುಕೊಳ್ಳಿ ನೀವು ಹೆಸರನ್ನು ಕೊಡಿ ಅಂತಿಮಗೊಳ್ಳುವುದು ಬೇರೆ ಹೆಸರು ಕೊಟ್ಟವರೇ ಅಂತಿಮ ಎಂದು ಭಾವಿಸುವುದು ಬೇಡ ಕೊಡದಿದ್ದವರು ಆಗ್ಬೋದು ಕೊಟ್ಟವರೂ ಆಗಬಹುದು ಕೊಡಿ ಸಂಘಟನೆಯನ್ನು ಮಾಡಿ ಅಂಥೇಳಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಭೆಗಳನ್ನು ಮಾಡ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಜೀವವನ್ನು ಕೊಟ್ಟು ಯಶವಂತಪುರ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಗಟ್ಟಿಯಾಗಿದೆ ನೀವು ಅಂದ್ಕೊಂಡ ಹಾಗೆ ಸುಳ್ಳು ಜೊಳ್ಳು ಅಲ್ಲ ಎಸ್ ಟಿ ಎಸ್ ಎನ್ನುವ ಒಬ್ಬ ಜಟ್ಟಿ ಕಾಂಗ್ರೆಸ್ನಲ್ಲಿದ್ದಾನೆ ಕಾಂಗ್ರೆಸ್ ಗಟ್ಟಿ ಇದೆ ಅಂತ ಹೇಳುವುದಕ್ಕೆ ಜಟ್ಟಿಯಾಗಿ ಸೋಮಶೇಖರ್ ಹೊರಟಿದ್ದಾರೆ ಆ ಹಿನ್ನೆಲೆಯೊಳಗೆ ಅನೇಕರು ಹೆಸರುಗಳನ್ನು ತೆಗೆದುಕೊಂಡಿದ್ದಾರೆ ಹೆಸರುಗಳನ್ನು ಕಳಿಸಿದ್ದಾರೆ ನಮಗೆ ಇವತ್ತು ದೊರೆತ ಸಣ್ಣ ಪುಟ್ಟ ಮಾಹಿತಿಯ ಪ್ರಕಾರವಾಗಿ ಕೆಲವೊಂದಷ್ಟು ವಾರ್ಡ್ಗಳಿಗೆ ನೇಮಕವಾಗಿದೆ ಅದರ ಅಧಿಕೃತ ಘೋಷಣೆ ಈಗ ಮಾಡುವುದಿಲ್ಲ ಕೆಲವು ಹದಿನೈದು ಒಂದು ದಿವಸ ಒಂದು ತಿಂಗಳು ಬಿಟ್ಟ ಮೇಲೆ ಮಾಡ್ಬೋದು ಅಂತ ಹೇಳ್ತಾರೆ ಯಾರು ಗೊತ್ತಿಲ್ಲ ನಮಗೆ ಬಂದ ಮಾಹಿತಿಯ ಪ್ರಕಾರವಾಗಿ ಕೆಂಗೇರಿ ವಾರ್ಡ್ಗೆ ವೈ ಕೃಷ್ಣ ಬಂಡೇಮಠ ವಾರ್ಡ್ಗೆ ಟಿ ಪ್ರಭಾಕರ್ ಹಾಗೆಯೇ ಉಲ್ಲಾಳ್ ವಾರ್ಡಿಗೆ ಅನಿಲ್ ಕುಮಾರ್ ಅಂತ ಹೇಳ್ತಾರೆ ಪ್ರಕಾಶ್ ಗೌಡ ಒಂದು ಕಡೆಗೆ ಹೆಮ್ಗೆಪುರ ವಾರ್ಡಿಗೆ ಅರುಣ್ ಕುಮಾರ್ ಅವರು ಹೀಗೆ ಹಲವಾರು ಹೆಸರುಗಳು ಕೇಳಿ ಬರ್ತಾ ಇದೆ ಇದು ಅಂತಿಮವಾಗಿದೆ ಅಂತ ಅಂತ ಇನ್ನು ನಿಖಿಲ್ ಬಂದು ಕೆಂಗೇರಿಯ ಯುವ ಘಟಕದ ಅಧ್ಯಕ್ಷ ಅಂದರೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗುವ ಸಾಧ್ಯತೆಗಳಿದೆ ಎನ್ನುವಂಥದ್ದು ಇದಿಷ್ಟು ಕೂಡ ಒಂದು ಹಂತದೊಳಗೆ ನೇಮಕವಾಗಿದೆ ಸಹಿ ಆಗಿದೆ ಪಶ್ಚಿಮ ಜಿಲ್ಲಾ ಅಧ್ಯಕ್ಷರು ಅದಕ್ಕೆ ಸಹಿಯನ್ನು ಹಾಕಬೇಕಾಗತ್ತೆ ನೇಮಕಕ್ಕೆ ಅಂದರೆ ಹನುಮಂತರಾಯಪ್ಪನವರು ಹನುಮಂತರಾಯಪ್ಪನವರಿಗೆ ಈಗಾಗಲೇ ಕರೆದು ಟಿ ಸೋಮಶೇಖರ್ ಸಂಪೂರ್ಣವಾದ ಪಟ್ಟಿಯನ್ನು ಕೊಟ್ಟು ಮಾತುಕತೆಯನ್ನು ಮಾಡಿದ್ದಾರೆ ಹನುಮಂತರಾಯಪ್ಪನವರು ಡಿ ಕೆ ಶಿವಕುಮಾರ್ ಅವರು ತೋರಿಸೋ ಆ ಪಟ್ಟಿಯನ್ನು ಅನುಮೋದನೆಯನ್ನು ಪಡೆದು ಸಹಿಯನ್ನು ಹಾಕಿ ಇಟ್ಟುಕೊಂಡಿದ್ದಾರೆ ಇವತ್ತು ನಾಳೆ ನಾಡಿದ್ದು ಆಚೆ ನಡೆದು ಅಥವಾ ಆಷಾಢ ಮುಗಿದ ಮೇಲೆ ಯಾವಾಗಲೂ ಒಂದು ಸಲ ಅದು ಅಧಿಕೃತ ಘೋಷಣೆ ಆಗುತ್ತೆ ಇದಿಷ್ಟು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಆಗಿದೆ ಎನ್ನಬಹುದಾದ ನಿಖರ ವರದಿಯಾದರೂ ಕೂಡ ಬದಲಾವಣೆ ಆದರೆ ನಮಗೆ ಗೊತ್ತಿಲ್ಲ ಸದ್ಯದ ಪರಿಸ್ಥಿತಿ ಇದಿಷ್ಟು ಅಂತಿಮಗೊಂಡಿದೆ ಅಂತ ಹೇಳ್ತಾ ಬಿ ಜೆ ಪಿ ಕಾಂಗ್ರೆಸ್ ಪದಾಧಿಕಾರಿಗಳ ನೇಮಕದ ಪ್ರಕ್ರಿಯೆಗೆ ಚಾಲನೆ ದೊರೆತು ಅಲ್ಲಲ್ಲಿ ಅಲ್ಲಲ್ಲಿ ಚಟುವಟಿಕೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಮತ್ತಷ್ಟು ಮುಗಿದಷ್ಟು ಇನ್ನೀನನ್ನು ನಡೀತಾ ಇದೆ ಜೆ ಡಿ ಎಸ್ ಮಾತ್ರ ಆನಂದವಾಗಿದೆ ಜೆ ಡಿ ಎಸ್ಗೆ ಯಾವ ಸ್ಥಾನ ಯಾವ ಪ್ರಶ್ನೆಯೇ ಇಲ್ಲ ಅವರ ಪಾಡಿಗೆ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅಧಿಕಾರ ಸಿಕ್ಕಿದೆ ಇದಿಷ್ಟು ಆಗ್ತಾ ಇರತಕ್ಕಂಥ ಘಟನೆಗಳ ಮಧ್ಯದಲ್ಲಿ ಮತ್ತೊಂದೇ ಒಂದು ಸಣ್ಣ ವಿಚಾರವನ್ನು ಹೇಳಿ ಇವತ್ತಿನ ವಿಶೇಷ ವರದಿಯನ್ನು ಮುಗಿಸ್ತಾ ಇದ್ದಾನೆ ಏನದು ಇವೆರಡಕ್ಕಿಂತ ಮಹತ್ವದ್ದು ಅಂತ ಹೇಳಿದ್ರೆ ಯಶವಂತಪುರ ಕ್ಷೇತ್ರಗೆ ಮುಂದಿನ ವಾರದ ನಂತರದ ಒಂದಷ್ಟು ರಾಜಕೀಯದ ಬಿಸಿ ತಾಟಬಹುದಾದ ಸಾಧ್ಯತೆಗಳು ಇದೆ ಏನದು ಬಿಸಿ ತಾಟಬಹುದಾದ ತಾಕಬಹುದಾದ ಏನದು ಅಂತ ಹೇಳಿದ್ರೆ ಅಧಿಕಾರಿಗಳನ್ನು ಕರೆದು ಎಂ ಪಿ ಶೋಭಾ ಕರಂದ್ಲಾಜೆ ಅವರು ಸಚಿವರಾಗಿರ್ತಕ್ಕಂಥದ್ದು ಮತ್ತು ಎಂ ಪಿ ಶೋಭಾ ಕರಂದ್ಲಾಜೆ ಅವರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಜವರಾಯಿಗೌಡರು ಒಂದು ಸಭೆಯನ್ನು ಮಾಡಿ ಒಂದಷ್ಟು ಕ್ಲಾಸ್ ತೆಗೆದುಕೊಳ್ಳಬಹುದೇನೋ ಅನ್ನುವಂಥ ಮಾಹಿತಿ ದೊರೆತಿದೆ ಏನು ಸಭೆ ಏನು ಕ್ಲಾಸು ಅಂತ ಹೇಳಿದ್ರೆ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳನ್ನು ಮಾಡುವಾಗ ಪ್ರೋಟೋಕಾಲ್ ಪ್ರಕಾರ ಮಾಡಬೇಕು ಪ್ರೋಟೋಕಾಲ್ ಪ್ರಕಾರ ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕು ಏಕಾಏಕಿಯಾಗಿ ಉದ್ಘಾಟನೆ ಅಂತೇಳಿ ಸೋಮಶೇಖರ್ ಅವರೊಬ್ಬರನ್ನೇ ಕರೆದು ಉದ್ಘಾಟಿಸುವುದಲ್ಲ ನೀವು ಮಾಡಬೇಕಾಗಿರುವ ಕೆಲಸವನ್ನು ಸರಿಯಾಗಿ ಮಾಡದೇ ಹೋದರೆ ಕಾನೂನುಬದ್ಧವಾಗಿ ಮೇಲಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕಾಗತ್ತೆ ಹಾಗಾಗಿ ಆ ಪ್ರಕಾರವಾಗಿ ಯಾವುದೇ ಸರ್ಕಾರದ ಕಾರ್ಯಕ್ರಮ ಯಶವಂತಪುರ ಕ್ಷೇತ್ರ ನಡೆದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಂ ಪಿ ಶೋಭಾ ಕರಂದ್ಲಾಜಿ ಅವರ ಆಹ್ವಾನ ಪತ್ರಗಳನ್ನು ಮುದ್ರಿಸಬೇಕು ಎಮ್ ಎಲ್ ಸಿ ಜವರಾಯ್ಗೌಡರನ್ನ ಕಡ್ಡಾಯವಾಗಿ ಮುದ್ರಿಸಬೇಕು ಅಂತೇಳಿ ಖಡಕ್ ಸೂಚನೆಯನ್ನು ಕೊಡುವ ಸಾಧ್ಯತೆಗಳ ಕುರಿತಂತೆ ಈಗಾಗಲೇ ಚರ್ಚೆಗಳು ನಡೆದಿದೆ ಒಂದು ವಾರ ಹದಿನೈದು ದಿವಸದೊಳಗೆ ಸಭೆ ಕರೆದು ಅಧಿಕಾರಿಗಳಿಗೆ ಚಾಟಿ ಏಟನ್ನು ಬೀಸಬಹುದು ಎನ್ನಲಾಗುತ್ತದೆ ಅದರ ನಂತರದ ರಾಜಕೀಯ ಏನಾಗುತ್ತೆ ಅಂತ ಹೇಳಿ ಕಾದು ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ವಿಶೇಷ ಸುದ್ದಿಯನ್ನು ಮಗದೊಮ್ಮೆ ವಿಶೇಷ ವರದಿಯನ್ನು ಹೊತ್ತು ನಿಮ್ಮೊಟ್ಟಿಗೆ ಬರ್ತಾನೆ ನಮಸ್ಕಾರ